देशाच्या स्वातंत्र्यासाठी लढलेल्या व आपल्या प्राणांची आहुती देणाऱ्या देशभक्तांना आणि सीमेचे रक्षण करताना शहीद झालेल्या जवानांना आदरांजली अर्पण करणे हे आपले आद्य कर्तव्य आहे, असे प्रतिपादन माजी मंत्री व कागवाडचे आमदार श्रीमंत पाटील यांनी केले. कागवाड तालुका प्रशासनाच्या वतीने सोमवारी कागवाड येथील शिवानंद महाविद्यालयाच्या प्रांगणात तालुका प्रशासन, नगरपंचायत, शिवानंद महाविद्यालय, गट शिक्षणाधिकारी कार्यालय व इतर शासकीय विभागांच्या संयुक्त विद्यमाने 75वा स्वतंत्र अमृत महोत्सव सोहळा पार पडला आहे. त्यावेळी अध्यक्ष स्थानावरून ते बोलत होते. ಅಂತ ಒಂದು ಕೆಟ್ಟ ಕಾಲ ಆವಳಕ್ಕೆ ಬಂದಿತ್ತು. ಅದು ಒಂದು ವರ್ಷ ಎರಡು ವರ್ಷ ಅಷ್ಟೇ ಅಲ್ಲ, ಸುಮಾರು 150 ವರ್ಷ ನಾವು ಅವ್ರ ಕೈಯಾಗಿ ಗುಲಾಮಗಿರಿ ಹಾಕಿ ಬಾಳೆ ತೆಗೆದಿದ್ವಿ. ಬ್ರಿಟಿಷ್ ಸಾಮ್ರಾಜ್ಯ ಅಂದ್ರೆ ಅದೊಂದು ದೊಡ್ಡ ಬಲಾಟಿ ಸಾಮ್ರಾಜ್ಯ, ಅರ್ಧ ಜಗತ್ ಮ್ಯಾಗ ಅವ್ರ ರಾಜ್ಯ ಇತ್ತು. ಅವಾಗ ಹೇಳ್ತಿದ್ರು ಬ್ರಿಟಿಷ್ ಸಾಮ್ರಾಜ್ಯ ಮ್ಯಾಗ ಸೂರ್ಯಾಸ್ತ ಆಗಂಗಿಲ್ಲ ತಳಿ, ಇಷ್ಟೊಂದು ದೊಡ್ಡ ಬಲಾಜಿ ಸಾಮ್ರಾಜ್ಯ ಅದು. ಅಂತ ಒಂದು ಸಾಮ್ರಾಜ್ಯ ಸೋಲಿಸಿ ಸ್ವಾತಂತ್ರ್ಯ ಕೊಡಿದು ಯಾರ ಕನಸು ಮನಸ್ಸಲ್ಲಿ ಬರ್ಲಕ್ಕೆ ಶಕ್ತಿಲ್ಲಾಗಿತ್ತು. ಬ್ರಿಟಿಷರ ವಿರುದ್ಧ ಒಂದು ಶಬ್ದ ಮಾತಾಡಬೇಕಾದ್ರೆ ಅವನ ಬಾಳೆನ ಕೆಟ್ಟು ಹೋಗ್ತಿತ್ತು. ಆದ್ರೆ ಆ ಕಾಲದಲ್ಲಿ ನಮ್ಮಲ್ಲಿ ಇದ್ದಂಥ ಲಕ್ಷಾಂತರ ಸ್ವಾತಂತ್ರ್ಯ ಯೋಧರು ಅವರ ಶೌರ್ಯ, ಅವ್ರದ್ದು ವೀರತ್ವ ಅದೆಲ್ಲ ನೋಡಿದ್ರೆ ನಮಗೆ ಆಶ್ಚರ್ಯ ಅನ್ನಿಸ್ತದೆ. ಇಂಥ ಒಂದು ಬಲಿಷ್ಠ ಸಾಮ್ರಾಜ್ಯ ಎದುರು ಅವ್ರು ಎದ್ದು ಹೆಂಗೆ ನಿಂತರು ಇದು ಒಂದು ನಮ್ಮ ಕಲ್ಪನೆಯಲ್ಲಿ ಕೂಡ ಕಲ್ಪನಾ ಕೂಡ ಮಾಡ್ಲಿಕ್ಕೆ ಶಕ್ತಿಲಿ. ಇವತ್ತು ಆ ಎಲ್ಲ ಸ್ವಾತಂತ್ರ್ಯ ಯೋಧರಲ್ಲಿ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ ಅವರಿರಲಿ, ಝಾಸಿ ರಾಣಿ ಲಕ್ಷ್ಮೀಬಾಯಿ ಅವರಿರಲಿ, ಲೋಕಮಾನ್ಯ ತಿಲಕ್ ಅವರಿರಲಿ, ಮಹಾತ್ಮ ಗಾಂಧೀಜಿಯವರು, ಸರ್ದಾರ್ ಪಟೇಲರು, ಪಂಡಿತ್ ನೆಹರು ಅವರು ಮತ್ತು ಕ್ರಾಂತಿವೀರ್ ಭಗತ್ ಸಿಂಗ್, ಚಂದ್ರಶೇಖರ್ ಆಜಾದ್, ಇಂಥ ಲಕ್ಷಾಂತರ ಸ್ವಾತಂತ್ರ್ಯ ಯೋಧರು ನಮ್ಮ ದೇಶವನ್ನು ಸ್ವತಂತ್ರ ಮಾಡುವ ಸಲುವಾಗಿ ಹೋರಾಡಿದ್ದಾರೆ. ಅವರು ಮಾಡಿದ ತ್ಯಾಗ, ಅವ್ರಿಗೆ ಆಗಿದ ಕಷ್ಟ, ಅವ್ರು ಕೊಟ್ಟದ ಬಲಿದಾನ ಇಡೀ ವಿಶ್ವದಲ್ಲಿ ಒಂದು ದೊಡ್ಡ ಇತಿಹಾಸ ಆಗಿದೆ. ಅವರು ಅವ್ರ ತ್ಯಾಗದಿಂದ, ಬಲಿದಾನದಿಂದ, ಕಷ್ಟದಿಂದ ನಮ್ಮ ಮಾತೃಭೂಮಿ ಇವತ್ತು ಸ್ವತಂತ್ರ ಆಗ್ಯದ. ಯಾವೇಳಿ ಕಾಗವಾಡ ತಹಶೀಲ್ದಾರ್ ರಾಜೇಶ್ ಬುರ್ಲಿ, ಬಿಇಒ ಎಂಆರ್ ಮುಂಜೆ, ಸಿಡಿಪಿಒ ಸಂಜೀವ್ಕುಮಾರ್ ಸದಲ್ಗೆ, ಪಿಎಸ್ಐ ಬಿಎಂ ರಬ್ಕವಿ, ಎಂಒ ವಿರಂಗೌಡ ಹೆಗನ್ಗೌಡ, ವೈದ್ಯಕೀಯ ಅಧಿಕಾರಿ ಪುಷ್ಪಲತಾ ಸನ್ನಾದಕಲ್, ಪ್ರಾಚಾರ್ಯ ವೈಎಸ್ ತುಕ್ಶೆಟ್ಟಿ, ಉಪತಹಶೀಲ್ದಾರ್ ಅಣ್ಣಾಸಾಹೇಬ್ ಕೋರೆ, ಸರ್ವ ವಿಭಾಗಾಚೆ ಅಧಿಕಾರಿ, ಸರ್ವ ಶಾಲಾ ಮಹಾವಿದ್ಯಾಲಯಾಂಚೆ ಶಿಕ್ಷಕ, ವಿದ್ಯಾರ್ಥಿ, ಆಶಾ ಅಂಗನವಾಡಿ ಸೇವಿಕಾ, ಮಾಜೈನಿಕ ವ ಗ್ರಾಮಸ್ಥ ಮೋಟ್ಯ ಸಂಖ್ಯೆನೆ ಉಪಸ್ಥಿತ ಹೋತೆ. ವಿಜಯ ಮಹಾಂತೇಶ್ ಅರ್ಕೇರಿ, ಕೆಎನ್ಎನ್ ಸಿಟಿ ನ್ಯೂಸ್, ಕಾಗವಾಡ.